ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ರಂಗೋಲಿಯನ್ನು ಹೇಳ್ಕೊಡ್ತೀನಿ. ಅದು ಮನೆಯೊಳಗೆ ಅಂಗಳದೊಳಗೆ ಕೂಡ ಹಾಕ್ಬೋದು. ಅಂದ್ರೆ ಏನಾದರೂ ಮನೆಯೊಳಗೆ ಹಬ್ಬ ಹುಣ್ಣಿಮೆ ಇದ್ದಾಗ, ಆಮೇಲೆ ಮನೆಯೊಳಗೆ ಏನಾದರೂ ದೇವತಾ ಕಾರ್ಯಗಳಿದ್ದಾಗ ದೇವ್ರ ಮುಂದೆ ಹಾಕ್ಬೋದು. ಈ ರೀತಿಯಾಗಿ ನೀವು ಆ ರಂಗೋಲಿಯನ್ನು ಶುಭ ಸಮಾರಂಭಕ್ಕೆಲ್ಲ ಆ ರಂಗೋಲಿಯನ್ನು ಹಾಕಬೇಕು. ಅದನ್ನು ಹೆಂಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾನಿವತ್ತು. ರೀತಿಯಾಗಿ ಒಂದು ಸ್ವಸ್ತಿಕವನ್ನು ಹಾಕಬೇಕು. ಈ ರೀತಿಯಾಗಿ ಸ್ವಸ್ತಿಕದಲ್ಲಿ ಬರಬೇಕು. ಬಂದ ತಕ್ಷಣ ಈ ಮಧ್ಯೆ ಏನ್ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ಗೆರೆಗಳನ್ನ ಹೇಳ್ಕೋಬೇಕು. ಇದು 8 ಗೆರೆಗಳನ್ನ ಹೇಳ್ಕೊಂಡ್ರೆ ಒಳ್ಳೇದು. ಈ ರೀತಿಯಾಗಿ 8 ಗೆರೆಗಳನ್ನ ಹೇಳ್ಕೋಬೇಕು. ಈ ರೀತಿಯಾಗಿ ಎಲ್ಲನೂ ಪೂರ್ಣ ಮಾಡ್ಕೋಬೇಕು. ಈ ಪೂರ್ಣ ಮಾಡ್ಕೊಂಡ್ಮೇಲೆ ಇನ್ನೊಂದು ವಿಷಯ ಹೇಳ್ತೇನೆ ನಿಮ್ಗ. ಈ ಕೆಲವ್ರು ಏನ್ ಮಾಡ್ತೀರಿ, ಸ್ವಸ್ತಿಕ ಅಂದ ತಕ್ಷಣ ಮನೆಯೊಳಗ ಸ್ವಸ್ತಿಕ ಯಾಕೆ ಹಾಕ್ತಾರ ಅಂದ್ರೆ ಎಲ್ಲವೂ ಸ್ವಸ್ಥವಾಗಿರ್ತದ ಅಂತ ಹೇಳಿ. ಆ ಸ್ವಸ್ತಿಕ ಹಾಕಂದ ತಕ್ಷಣ ಏನ್ ಮಾಡ್ತಾರ, ಈ ರೀತಿಯಾಗಿ ಒಂದ್ ಗೆರೆ ಎಳಿತಾರ, ನಂತರ ಈ ರೀತಿಯಾಗಿ ಸ್ವಸ್ತಿಕವನ್ನ ಹಾಕ್ತೀರಿ ನೀವು. ಅದಕ್ಕೆ ಈ ರೀತಿ ಸ್ವಸ್ತಿಕವನ್ನ ಹಾಕಿದ್ರ ಈ ರೀತಿಯಾಗಿ ಸ್ವಸ್ತಿಕ ಹಾಕಬಾರ್ದು. ಸ್ವಸ್ತಿಕವನ್ನ ಯಾಕೆ ಹಾಕ್ತೇವೆ ಅಂತಂದ್ರೆ ಎಲ್ಲವೂ ಸ್ವಸ್ಥವಾಗಿರ್ತದ ಅಂತ ಹೇಳಿ. ಸ್ವಸ್ತಿಕವನ್ನ ಹಾಕ್ಬೇಕಾದ್ರೆ ಹೆಂಗ್ ಹಾಕ್ಬೇಕು ಅಂತಂದ್ರ ಅದಕ್ಕೊಂದ್ ಮಹತ್ವದ. ಆ ಸ್ವಸ್ತಿಕವನ್ನ ಹಾಕ್ಬೇಕಾದ್ರ ಮೊದ್ಲ ಅದ್ರೊಳಗೆ ಯಾವಾಗ್ಲೂ ಲಾಭ ಲಕ್ಷ್ಮಿ ಇರ್ತಾಳಂತ, ಅಂದ್ರ ಲಾಭ ಹಾಕ್ತಿರ್ತಾಳಂತ ಅದನ್ನ ಹಾಕೋದ್ರಿಂದ ಅದಕ್ಕ ಸ್ವಸ್ತಿಕವನ್ನ ಬಲಗಡೆಯಿಂದ ತಗೋಬೇಕು. ಈ ರೀತಿಯಾಗಿ ಎಡಗಡೆ ತಂದು ಬಿಡ್ಬೇಕು. ನಂತರ ಮತ್ತೆ ಎಡಗಡೆಯಿಂದ ತಗೊಳ್ಬೇಕು, ಬಲಗಡೆಗೆ ತಂದು ಬಿಡ್ಬೇಕು. ಇದು ಇಷ್ಟೇ ಆದ್ರೆ ಸ್ವಸ್ತಿಕ ಆಗುದಿಲ್ಲ. ನಂತರ ಏನ್ ಮಾಡ್ಬೇಕು, ಅಷ್ಟ ದಿಕ್ಪಾಗಲಕ್ಕರನ್ನ ಇಡ್ಬೇಕು. ಅಂದ್ರ ಇದು 8 ದಿಕ್ಕುಗಳಿಗೆ, ಮಧ್ಯದಲ್ಲಿ ಬ್ರಹ್ಮ ಮಂಡಲ ಅಂತ ಹೇಳ್ತೀವಿ. ಇಲ್ಲಿ ಯಾವಾಗ್ಲೂ ಇದು ಮಧ್ಯದೊಳಗ ಬ್ರಹ್ಮಸ್ಥಾನ ಅಂತ ಹೇಳಿ ಬ್ರಹ್ಮ ಇರ್ತಾನಂತ. ಅದಕ್ಕ ಈ ಒಂದು ಇದ್ರೊಳಗ ಈ ಒಂದು ಸ್ವಸ್ತಿಕದೊಳಗ ಈ ಒಂದು ಮಧ್ಯದೊಳಗ ಬ್ರಹ್ಮಸ್ಥಾನ ಇರ್ತದಂತ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರಂತ. ಈ 4 ದಿಕ್ಕಿಗೆ 4 ದೇವತೆಗಳಿರ್ತಾರ, ಮತ್ತ ಈ ಅಷ್ಟ ದಿಕ್ಪಾಲಕರು ಇರ್ತಾರ. ಇವ್ರು ಇಷ್ಟೋರು ನಮ್ಗ. ಅದಕ್ಕ ನಾವೇನ್ ಮಾಡ್ತೀವಿ, ಸ್ವಸ್ತಿಕವನ್ನ ಯಾಕೆ ಹಾಕ್ತೀವಿ ಅಂತಂದ್ರ ಈ ರೀತಿಯಾಗಿ ಹಾಕೋದ್ರಿಂದ ಮನೆಯಲ್ಲಿ ಎಲ್ಲಗೂ ಶುಭ ಆಗ್ತದಂತ. ಅದಕ್ಕ ಶುಭ ಲಕ್ಷ್ಮಿ ಅಧಿಪತಿ ಅಂತ. ಅದಕ್ಕ ಶುಭ ಲಕ್ಷ್ಮಿ ಅಧಿಪತಿ ಇರೋದ್ರಿಂದ ಸ್ವಸ್ತಿಕವನ್ನ ನಾವು ಬಲಗಡೆ ಇಲ್ಲಿಂದ ತಗೊಳ್ಬೇಕು, ಎಡಗಡೆ ತಂದು ಬಿಡ್ಬೇಕು, ಮತ್ತೆ ನಾವು ಎಡಗಡೆಯಿಂದ ತಗೊಂಡು ಬಲಗಡೆಗೆ ತಂದು ಬಿಡ್ಬೇಕು. ಅವಾಗ ಸ್ವಸ್ತಿಕಕ್ಕೆ ಒಂದು ಅರ್ಥಪೂರ್ಣ ಅಂತ. ಅದಕ್ಕೆ ಜೊತೆಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮ್ಗ. ಈ ಮನೆಯಲ್ಲಿ ನಾವೇನಾದ್ರೂ ಅಕಸ್ಮಾತ್ ನಾವು ಯಾರಿಗಾದ್ರೂ ಆಪರೇಷನ್ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ತೀವಿ, ಮನೆಯಲ್ಲಿ ಯಾರಿಗಾದ್ರೂ ಹುಷಾರ್ ಇರಂಗಿಲ್ಲ, ಅಂತ ಸಮಯದೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಮೊದ್ಲಿನ ಮಂದಿ ಒಂದು ತಟ್ಟೆಯೊಳಗ, ತಾಮ್ರ ತಟ್ಟೆ ಆಗಿರ್ಬೋದು, ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಇದ್ರೊಳಗ ಕುಂಕುಮದಿಂದ ಕುಂಕುಮವನ್ನ ನೀರೆಲ್ಲ ಕಲಸಿ ಇಲ್ಲಿ ಸ್ವಸ್ತಿಕವನ್ನ ಬರೀತಿದ್ರು. ಸ್ವಸ್ತಿಕವನ್ನ ಬರೆದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಪೂಜೆಯನ್ನ ಮಾಡ್ತಿದ್ರು. ಮಾಡಿ ಹೊರಗೆ ಹೋಗೋರು ಸ್ವಸ್ಥವಾಗಿ ಮನೆಗೆ ಮರಳಲಿ ಅಂತ ಹೇಳಿ. ಆಮೇಲೆ ಅಷ್ಟೇ ಅಲ್ಲ, ಯಾತ್ರೆಗೆ ಹೋಗ್ತಿದ್ರಲ್ಲ, ಯಾತ್ರೆಗೆ ಹೋಗ್ಬೇಕಾದ್ರೂ ಅಷ್ಟೇ ಸ್ವಸ್ತಿಕವನ್ನ ಒಂದು ತಟ್ಟೆಯಲ್ಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇರಿಸಿ, ಯಾಕಂದ್ರೆ ಅವ್ರು ಯಾತ್ರೆಗೆ ನಡ್ಕೋತ ಹೋಗ್ತಿದ್ರು ಅವಾಗ. ಈಗ ನಾವು ಅವ್ರು ನಡ್ಕೋತ ಹೋಗ್ತಿದ್ರು, ಅವರಿಗೆ ಕಾಡು ಭಯ ಇತ್ತು, ಆದ್ರೆ ಈಗ್ಲೂ ಕೂಡ ನಮಗ್ ಭಯ ಅದ. ಯಾಕಂದ್ರೆ ನಾವು ಸ್ವಸ್ಥವಾಗಿ ನಾವು ಹೊರಗೆ ಹೋದ್ರೆ ಸ್ವಸ್ಥವಾಗಿ ಮನೆಗೆ ಬರ್ತೇವೋ ಇಲ್ಲೋ ಅನ್ನೋ ಹೆದರಿಕೆ ನಮಗೂ ಇರ್ತದ. ಈಗ ವಾಹನಗಳ ಭಯ ಇರ್ತದ. ಅದಕ್ಕೆ ನಾವೆಲ್ಲೇ ಯಾತ್ರಕ್ಕೆ ಹೋಗ್ಬೇಕಾದ್ರೂ, ನಾವು ಮನೆ ಬಿಟ್ಟು ಹೋಗ್ಬೇಕಾದ್ರೂ ಸ್ವಸ್ಥವಾಗಿರ್ಲಿ, ಮತ್ತೆ ನಾವು ಸ್ವಸ್ಥವಾಗಿ ವಾಪಸ್ ಬರ್ಲಿ ಅನ್ಬೇಕಾದ್ರೆ ಈ ಒಂದು ಹಿತ್ತಾಳೆ ಅಥವಾ ತಾಮ್ರ ತಟ್ಟೆಯೊಳಗ ಸ್ವಸ್ತಿಕವನ್ನ ನಾ ತೋರಿಸಿದ್ದೆಲ್ಲ ಅಲ್ಲಿ ಹೆಂಗ್ ಬರಿಬೇಕಂತ, ಕುಂಕುಮವನ್ನ ನೀರಲ್ಲಿ ಕಲಸಿ ಅದನ್ನ ಈ ರೀತಿಯಾಗಿ ಸ್ವಸ್ತಿಕವನ್ನ ಬರೆದು ಅದನ್ನಷ್ಟು ನಾವು ಕುಂಕುಮ ಎಲ್ಲ ಏರಿಸಿ ಅದಕ್ಕೊಂದು ಹೂ ಇಟ್ಟು ಒಂದು ತುಪ್ಪ ದೀಪ ಹಚ್ಚಿಟ್ಟು ನಾವು ಎಲ್ಲೇ ಯಾತ್ರಕ್ಕೆ ಹೋಗ್ಬೇಕಂತ.
ಅದಕ್ಕೆ ಈ ರೀತಿಯಾಗಿ ಸ್ವಸ್ತಿಕಕ್ಕ ಬಹಳ ಮಹತ್ವದ. ಆಮೇಲೆ ಏನೇ ಒಂದು ನಾವು ವ್ಯಾಪಾರವನ್ನ ಶುರು ಮಾಡಬೇಕಾದ್ರೂ ಸ್ವಸ್ತಿಕವನ್ನು ಹಾಕಿನ ಅದಕ್ಕೆ ಏನ್ ಮಾಡ್ತಾರ, ಮದುವೆ ಒಂದು ಅಕ್ಷತೆ ಹಾಕುವ ಅಂತರ್ಪಟ ಅಂತ ಹಿಡಿತಾರಲ್ಲ, ಅದಕ್ಕೆ ಮೊದಲು ನಡುವ ಸ್ವಸ್ತಿಕವನ್ನ ಹಾಕಿರ್ತಾರ. ಕುಂಕುಮದಿಂದ ಸ್ವಸ್ತಿಕವನ್ನು ಬರೆದಿರ್ತಾರ, ನೀವು ನೋಡಬಹುದು. ಅಂತರ್ಪಟಕ್ಕೆ ಸ್ವಸ್ತಿಕವನ್ನು ಯಾಕೆ ಬರುತ್ತಾರ ಅಂದ್ರೆ ಅವ್ರ ಜೀವನ ಸ್ವಸ್ಥವಾಗಿರಲಿ ಅಂತ ಹೇಳಿ. ಅದಕ್ಕೆ ಸ್ವಸ್ತಿಕಕ್ಕ ಬಹಳ ಮಹತ್ವದ. ಈ ರೀತಿ ರಂಗೋಲಿಯನ್ನು ಮುಂದುವರೆಸ್ತೇನೆ ಈಗ. ಅದಕ್ಕೆ ನಾನು ಮನೆ ಬಾಗಲ್ದಾಗ ಕೂಡ ನಿಮ್ಗೆ ಸ್ವಸ್ತಿಕವನ್ನ ಹೊಸಲಲ್ರಿ ಸ್ವಸ್ತಿಕವನ್ನ ನಾಲ್ಕು ಸ್ವಸ್ತಿಕನ ಹಾಕೋದನ್ನ ತೋರಿಸ್ಕೊಟ್ಟೇನೆ ನಿಮ್ಗೆ. ಆ ರೀತಿ ಸ್ವಸ್ತಿಕವನ್ನ ಹಾಕೋದ್ರಿಂದ ಅದನ್ನ ದಾಟಿ ಹೋದವರು ಸ್ವಸ್ಥವಾಗಿ ಮನೆಗೆ ಬರ್ತಾರ ಅಂತ ಹೇಳಿ. ಸ್ವಸ್ತಿಕವನ್ನ ಮನೆಯಲ್ಲಿ ನೀವು ಎಷ್ಟು ಹಾಕ್ತಿರೋ ದೇವ್ರ ಮುಂದೆ ರಂಗೋಲಿ ಒಳಗೆ ಸ್ವಸ್ತಿಕಿಲ್ಲದ ರಂಗೋಲಿ ಹಾಕಬಾರ್ದು ಅಂತ ಹೇಳಿ. ಅದಕ್ಕೆ ಈ ರೀತಿಯಾಗಿ ಇದನ್ನ ತೋರಿಸ್ತೇನೆ ಹೆಂಗಾಗ್ತದ ಅಂತ ಹೇಳಿ. ಈ ರೀತಿಯಾಗಿ ನಾವು ಸೇರಿಸ್ತಾ ಹೋಗ್ಬೇಕು. ಈ ರೀತಿಯಾಗಿ ಇದನ್ನ ಲಾಸ್ಟ್ ಅನ್ನ ಬಿಟ್ಟು ಬಿಡಬೇಕು. ಆಮೇಲೆ ಹೇಳ್ತೇನೆ ಅದೇನ್ ಮಾಡ್ಬೇಕಂತ. ಈ ರೀತಿಯಾಗಿ ಇಷ್ಟಾದ್ಮೇಲೆ ಈ ಗಿದ್ದಿನ ಇರ್ತದಲ್ಲ ಈ ರೀತಿಯಾಗಿ ಸೇರಿಸ್ಬೇಕು ನಾಲ್ಕು ದಿಕ್ಕಿಗೂ ಅದೇ ರೀತಿ ಸೇರಿಸಿ ನಂತರ ಏನ್ ಮಾಡ್ಬೇಕು ಅಂತ ಅನಿಸ್ತೀನಿ. ಪಾಲಕರಿಗೆ ಎಂಟು ದಳಗಳಿಂದ ಹಾಕ್ಬೇಕಿದ್ದನ್ನ. ಇಷ್ಟಾದ್ಮೇಲೆ ನಂತರ ಈ ರೀತಿಯಾಗಿ ಹಾಕ್ಬೇಕು. ಇದಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು. ನಾವು ಸ್ವಸ್ತಿಕದಲ್ಲಿ ಎಷ್ಟು ರಂಗೋಲಿಯನ್ನು ಹಾಕ್ತೇವಲ್ಲ ಅಷ್ಟು ಒಳ್ಳೆಯದು ಅಂತ ಹೇಳಿ. ಸ್ವಸ್ತಿಕವನ್ನ ನಾವು ಯಾವುದಾದ್ರೂ ಉದ್ಯೋಗವನ್ನು ಶುರು ಮಾಡೋಕ್ಕಿಂತ ಮುಂಚೆ ಮನೆಯೊಳಗೆ ಒಂದು ಅದೇ ತಟ್ಟಿ ತೋರಿಸಿದೆಲ್ಲ, ಆ ತಟ್ಟಿಯೊಳಗೆ ಆ ರೀತಿಯಾಗಿ ಬರೆದು ಈ ರೀತಿ ಹಾಕಿದ್ಮೇಲೆ ಇದಿನ್ನೂ ಪೂರ್ಣ ಆಗಿಲ್ಲ. ನಂತರ ಈ ರೀತಿ ನಾಲ್ಕು ಹಾಕಿದ್ಮೇಲೆ ಮಧ್ಯದಲ್ಲಿ ಇದನ್ನ ಇರ್ತದಲ್ಲ ಅಲ್ಲೇ ಮಾಡ್ಬೇಕು. ನಂತರ ಏನ್ ಮಾಡ್ಬೇಕಂದ್ರ, ನಂತರ ನಾವಿಲ್ಲಿ ಶಂಖವನ್ನು ಹಾಕ್ಬೇಕು. ಅಂದ್ರೆ ನಮ್ಮ ಮನೆಯೊಳಗೆ ಏನಾದ್ರೂ ಪೂಜೆಗೆ ಮಾಡ್ತಿರ್ತೇವಲ್ಲ ಅವಾಗಷ್ಟೇ ಇದು. ನಂತರ ಇಲ್ಲಿ ಚಕ್ರವನ್ನು ಹಾಕ್ಬೇಕು. ಪೂಜೆ ಆಗಿರ್ಬೋದು, ಮನೆಯ ಅಂಗಳದೊಳಗೆ ಹಾಕ್ಬೇಕಾದ್ರೂ ಸಹ ಇದು ಯಾರು ತುಳಿಯಂಗಿಲ್ಲ ಅಂದ್ರ ಅಂತಲ್ಲಿ ಕೂಡ ಇದನ್ನ ಶಂಖ ಚಕ್ರ ಹಾಕ್ಬೇಕಿಲ್ಲ. ನನ್ನ ಮನೆಯೊಳಗೆ ಪ್ರತಿದಿನ ನಾನು ಈ ತರ ಹಾಕಿರ್ತೀನಿ, ಈ ತರ ಒಂದ್ ಕಡೆ ಶಂಖ ಚಕ್ರ ನಾಲ್ಕು ಕಡೆ ಹಾಕ್ಬೇಕು. ಈ ರೀತಿ ನಾಲ್ಕು ಕಡೆ ಹಾಕಿದ್ವಲ್ಲ, ನಂತರ ಏನ್ ಮಾಡ್ಬೇಕಂದ್ರ
ನಾವು ಯಾವುದೇ ರಂಗೋಲಿ ಹಾಕ್ಲಿ ಅರಿಶಿನ ಕುಂಕುಮ ಇಲ್ಲದೆ ಇರಬಾರ್ದು. ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಲೇಬೇಕು ಅಂತ. ಯಾಕಂದ್ರೆ ಅದಕ್ಕೆ ಒಳ್ಳೆ ಕಳೆ ಬರೋದಿಲ್ಲ ಅಂತ. ರಂಗೋಲಿಗೆ ಅರಿಶಿನ ಕುಂಕುಮ ಇಲ್ಲ ಅಂದ್ರೆ ಅದಕ್ಕೊಂದು ಒಳ್ಳೆ ಕಳೆ ಬರೋದೇ ಇಲ್ಲ ಅಂತ ಅದಕ್ಕೆ ಅಮ್ಮ ಹೇಳ್ತಿದ್ರು. ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ಈ ರಂಗೋಲಿ ಹಾಕಿದ್ರೆ ಯಾವುದೇ ನಿಮ್ಮ ಏನಾದರೂ ಒಂದು ಶುಭ ಕಾರ್ಯ ಮಾಡ್ತಿರ್ತಿರಲ್ಲ ಆ ಕಾರ್ಯಕ್ಕೆ ಯಾವುದೂ ವಿಘ್ನ ಬರೋದಿಲ್ಲ ಅಂತ. ಅದಕ್ಕೆ ನೀವು ಈ ರೀತಿಯಾಗಿ ಸರಳವಾಗಿರುವಂತ ರಂಗೋಲಿಯನ್ನು ತೋರಿಸ್ಕೊಟ್ಟೇನೆ ಇವತ್ತು ನಾನು ನಿಮ್ಗೆ. ಈ ರೀತಿಯಾಗಿ ಪೂರ್ಣ ರಂಗೋಲಿಯನ್ನು ನೋಡಿದಾಗ ಈ ರೀತಿಯಾಗಿ ಕಾಣಿಸ್ತದೆ. ಈ ರೀತಿ ರಂಗೋಲಿ ಹಾಕಿ ಮನೆ ಅಂಗಳದಾಗೂ ಹಾಕ್ಬೋದು, ದೇವ್ರ ಮುಂದೆ ಹಾಕ್ಬೋದು, ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಿರಲ್ಲ ಅಥವಾ ಮನೆಯೊಳಗೆ ಏನಾದರೂ ಶುಭ ಕಾರ್ಯ ಇದ್ದಾಗ ಈ ರೀತಿಯ ಹಾಕ್ಬೇಕಂತ. ಅಂದ್ರೆ ಅಷ್ಟು ಇದನ್ನ ಹಾಕಿರ್ತೇವಲ್ಲ ಅಷ್ಟು ದಿಕ್ಪಾಲಕರು ಕಾಪಾಡ್ತಾರೆ ಅಂತ, ಯಾವುದೋ ಒಂದು ವಿಘ್ನ ಬರೋದಿಲ್ಲ ಅಂತ ಹೇಳಿ. ಅದಕ್ಕೆ ಈ ರಂಗೋಲಿಯನ್ನು ತೋರಿಸ್ಕೊಡ್ತೀನಿ, ನಾಳೆ ಮತ್ತೊಂದು ರಂಗೋಲಿಯನ್ನು ತೋರಿಸ್ಕೊಡ್ತೀನಿ ನಿಮಗೆ.